ಹೈ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಒಂದು ಸೂಪರ್ ಮ್ಯಾಜಿಕ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತೇಳಿದ್ರೆ, ನೀವು ಯೂಸ್ ಮಾಡುವಂಥ ಎಲ್ಲ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ನಿಮ್ಮ ಡೈಲರ್ನಲ್ಲಿ, ನಿಮ್ಮ ಫೋನ್ನ ಡೈಲರ್ನಲ್ಲಿ ಹೈಡ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಅಂತೇಳಿದ್ರೆ, ನೀವು ಪರ್ಟಿಕ್ಯುಲರಾಗಿ ಅಪ್ಲಿಕೇಶನ್ನ ಯೂಸ್ ಮಾಡ್ತಿರುವಂಥದ್ದು ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಅದನ್ನು ಓಪನ್ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ನೋಡ್ಬೋದು, ಈ ಫೋನ್ ನಾನು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಬಟ್ ನೀವು ಇಲ್ಲಿ ನನ್ನ ಫೋನನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಮಾಡಿದ್ರೆ ಎಲ್ಲಿ ಕೂಡ ಇಲ್ಲಿ ವಾಟ್ಸಪ್ ನಿಮಗೆ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು. ವಾಟ್ಸಪ್ ಇಲ್ಲಿ ಕಂಪ್ಲೀಟ್ ಆಗಿ ಹೈಡ್ ಆಗಿದೆ. ಸೊ ನನ್ನ ಮೊಬೈಲ್ ತಗೊಂಡು ಯಾರೂ ಕೂಡ ನನ್ನ ವಾಟ್ಸಪ್ಪನ್ನು ಓಪನ್ ಮಾಡೋಕ್ಕಾಗಲ್ಲ. ಜೊತೆಗೆ ನಾನು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಕೂಡ ಅವರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬೋದು. ನಾರ್ಮಲಾಗಿ ನಿಮ್ಮ ಫೋನಿಗೆ ವಾಟ್ಸಪ್ಪಿಗೆ ನೀವು ಲಾಕ್ ಮಾಡಿದ್ರೆ ಏನಾಗುತ್ತೆ, ಸೊ ನಿಮ್ಮ ಫ್ರೆಂಡ್ ಇರ್ಬೋದು, ಮನೇಲಿ ಇರ್ಬೋದು, ನಿಮ್ಮ ಫೋನ್ ತಗೊಂಡು ವಾಟ್ಸಪ್ಪನ್ನು ಅನ್ಲಾಕ್ ಮಾಡಿ ಕೊಡು ಅಂತ ಹೇಳ್ತಾರೆ. ಬಟ್ ಈ ರೀತಿ ನೀವು ವಾಟ್ಸಪ್ಪನ್ನು ಹೈಡ್ ಮಾಡಿದರೆ ಅವರಿಗೆ ನೆಕ್ಸ್ಟು ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀರ ಅಂತಲೇ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋಡ್ಬೋದು ನನ್ನ ವಾಟ್ಸಪ್ ಹೈಡ್ ಆಗಿದೆ. ಇದನ್ನು ನಾನು ಇಲ್ಲಿ ಅನ್ಹೈಡ್ ಮಾಡಬೇಕಂತೆ. ನನ್ನ ಫೋನ್ನ ಡೈಲರಿಗೆ ಹೋಗ್ತೀನಿ ಫ್ರೆಂಡ್ಸ್, ಡೈಲರಿಗೆ ಹೋಗಿ ಒಂದು ಕೋಡನ್ನು ಎಂಟರ್ ಮಾಡ್ತೀನಿ. ಆ ಕೋಡನ್ನು ಎಂಟರ್ ಮಾಡಿದರೆ ಮಾತ್ರ ಅಲ್ಲಿ ಓಪನ್ ಆಗುತ್ತೆ, ಹ್ಯಾಶ್ 000 ಹ್ಯಾಶ್. ಗೈಸ್, ಇದನ್ನು ಪ್ರೆಸ್ ಮಾಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ವಾಟ್ಸಪ್ ಇಲ್ಲಿ ಬಂದಿದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನನ್ನ ವಾಟ್ಸಪ್ ಇವಾಗ ಓಪನ್ ಆಗ್ತಿದೆ. ಈ ರೀತಿಯಾಗಿ ನೀವು ನಿಮ್ಮ ಫೋನ್ನ ಡೈಲರ್ನಲ್ಲಿ ವಾಟ್ಸಪ್ ಅಂತೆಲ್ಲ ಯಾವುದೇ ಒಂದು ಅಪ್ಲಿಕೇಶನ್ನ ಹೈಡ್ ಮಾಡ್ಬೋದು. ಇದಕ್ಕೆ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡುವಂಥ ಅಗತ್ಯ ಇಲ್ಲ ಫ್ರೆಂಡ್ಸ್. ಖಂಡಿತ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಇನ್ ಮೆನಿ ಕೇಸ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ಯಾವುದೊಂದು ಗೇಮ್ಸನ್ನು ಕೂಡ ಹೈಡ್ ಮಾಡ್ಬೋದು, ಯಾವುದೊಂದು ಆ್ಯಪ್ಸನ್ನು ಹೈಡ್ ಮಾಡ್ಬೋದು, ಯಾವುದು ಸೀಕ್ರೆಟ್ ಆ್ಯಪ್ ಇದ್ದರೆ ಅದನ್ನು ಕೂಡ ಹೈಡ್ ಮಾಡ್ಬೋದು. ಕಂಪ್ಲೀಟಾಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ದೇ ಸೊ ನಿಮ್ಮ ಡೈಲರ್ನಲ್ಲಿ ಅಪ್ಲಿಕೇಶನ್ನ ಹೈಡ್ ಮಾಡ್ಬೋದು. ಫ್ರೆಂಡ್ಸ್, ಈ ಟ್ರಿಕನ್ನು ನಿಮ್ಮ ಫೋನಲ್ಲಿ ಅಪ್ಲೈ ಮಾಡಬೇಕಂದ್ರೆ ವೀಡಿಯೋಗೊಂದು ಲೈಕ್ ಮಾಡಬೇಕಾಗುತ್ತೆ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ, ಬೆಲ್ ಐಕನ್ ಒತ್ತಿಲಿ ಆಲ್ ಅನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಚಿಕ್ಕದಾಗಿ ಕಮೆಂಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ನೈಸ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಮಿಸ್ ಮಾಡಿದ ಪ್ರತಿಯೊಬ್ಬರು ಸೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಡೈಲರ್ನಲ್ಲಿ ನೀವು ಯೂಸ್ ಮಾಡುವಂಥ ಸೀಕ್ರೆಟ್ ಅಪ್ಲಿಕೇಶನ್ ಹೈಡ್ ಮಾಡಬೇಕಂದ್ರೆ ಮೊದಲಾಗಿ ಏನು ಮಾಡಬೇಕಂದ್ರೆ, ಇದಕ್ಕೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡುವಂಥ ಅಗತ್ಯ ಇಲ್ಲ. ನಿಮ್ಮ ಫೋನಲ್ಲಿ ಇರುವಂಥ ಒಂದು ಸೆಟ್ಟಿಂಗನ್ನು ಮಾಡುವ ಮುಖಾಂತರ ಈ ಟ್ರಿಕನ್ನು ಅಪ್ಲೈ ಮಾಡ್ಕೋಬೋದು. ಗೈಸ್, ನೋಡ್ಬೋದು ನನ್ನಲ್ಲಿ ವಾಟ್ಸಪ್ಪಲ್ಲಿ ಹೈಡ್ ಆಗಿದೆ. ಇದಕ್ಕೆ ನೀವು ಯಾವುದೊಂದು ಗೇಮ್ಸ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಹೈಡ್ ಮಾಡ್ಬೋದು. ಸೊ ಇದನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋಗಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಆ್ಯಪ್ ಅಂತ. ಆ್ಯಪ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಹೈಡ್ ಆ್ಯಪ್ಸ್ ಪ್ರೈವೇಸಿ ಅಂಡ್ರೆ ನೋಡ್ಬೋದು, ಇಲ್ಲಿ ಹೈಡ್ ಆ್ಯಪ್ಸ್ ಅಂತಿದೆ, ಅದನ್ನಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಹೈಡ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಗೈಸ್, ಇಲ್ಲಿ ಹೈಡ್ ಆ್ಯಪ್ಸ್ ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ನಿಮ್ಮ ಫೋನ್ನ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಗೈಸ್, ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೊ ನಿಮಗೆ ನಿಮ್ಮ ಫೋನಲ್ಲಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ನು ಗೇಮ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಯಾವುದನ್ನು ನೀವು ಹೈಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಗೈಸ್, ಫಾರ್ ಎಕ್ಸಾಂಪಲ್, ಇವಾಗ ನಾನಿಲ್ಲಿ ವಾಟ್ಸಪ್ಪನ್ನು ಆಲ್ರೆಡಿ ಇಲ್ಲಿ ರೈಟ್ ಮಾಡಿದ್ದೀನಿ. ಇದೇ ರೀತಿ ನೀವು ಯಾವುದೊಂದು ಅಪ್ಲಿಕೇಶನ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ನಾನು ಇವಾಗ ಯೂಟ್ಯೂಬನ್ನು ಆನ್ ಮಾಡ್ತೀನಿ. ಗೈಸ್, ಇವಾಗ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಹೈಡ್ ಆಗಿದೆ. ಇಷ್ಟಾದಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋದ ನಂತರ ಚೇಂಜ್ ಆಕ್ಸೆಸ್ ಕೋಡ್ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮ್ಮ ಬೈ ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಇಲ್ಲಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದೇ ಕೋಡ್ ಇಲ್ಲಿ ಬೈ ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಸೇವ್ ಆಗಿರುತ್ತೆ. ಈ ಕೋಡನ್ನು ಬೇಕು ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಲಾಸ್ಟಿಗೆ ಹ್ಯಾಶ್ ಹಾಕಬೇಕು, ಮಿಡ್ಲಲ್ಲಿ 1-16 ಡಿಜಿಟ್ ಇರುವಂಥ ಯಾವುದೇ ಒಂದು ಕೋಡನ್ನು ನೀವು ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ #1234 #, ನೆಕ್ಸ್ಟ್ ಇಲ್ಲಿ ರೈಟ್ ಮಾಡಿದರೆ ಇದೇ ಕೋಡ್ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಗೈಸ್, ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನನ್ನ ಫೋನಲ್ಲಿ ಇಲ್ಲಿ ಯೂಟ್ಯೂಬ್ ಇತ್ತು, ಯೂಟ್ಯೂಬ್ ಕೂಡ ಹೈಡ್ ಆಗಿದೆ. ಅದನ್ನು ಇಲ್ಲಿ ಓಪನ್ ಮಾಡಬೇಕಂತೇಳಿದ್ರೆ ಸಿಂಪಲಾಗಿ ಡೈರೆಕ್ಟ್ ಹೋಗ್ತೀನಿ ಇಲ್ಲಿ. ಸೊ ನಾನು ಇವಾಗ ಸೆಟ್ ಮಾಡಿರೋಂಥ ಕೋಡನ್ನು ಸೆಟ್ ಮಾಡ್ತೀನಿ, #1234 #. ಗೈಸ್, ನೋಡ್ಬೋದು ಇವಾಗ ಸೊ ನಾನು ಹೈಡ್ ಮಾಡಿರೋಂಥ ಸೀಕ್ರೆಟ್ ಫೋಲ್ಡರ್ ಇಲ್ಲಿ ಓಪನ್ ಆಗಿದೆ ಅಂತ ಹೇಳ್ಬೋದು. ನಾನು ಸೆಲೆಕ್ಟ್ ಮಾಡಿರುವಂಥ ಹೈಡ್ ಮಾಡಿರೋಂಥ ವಾಟ್ಸಪ್ ಜೊತೆಗೆ ಯೂಟ್ಯೂಬ್ ಇಲ್ಲಿ ಈ ಫೋಟೋಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಸೊ ಈ ರೀತಿಯಾಗಿ ನೀವು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಸೊ ಈ ರೀತಿ ಹೈಡ್ ಮಾಡಿದರೆ ನೆಕ್ಸ್ಟ್ ನಿಮ್ಮ ಫೋನ್ ತಗೊಂಡು ಯಾರಾದರೂ ವಾಟ್ಸಪ್ ಓಪನ್ ಮಾಡು ಅಂತ ಹೇಳಿದರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡು ಅಂತ ಹೇಳಿದರೆ, ಸೊ ಆವಾಗ ನಿಮಗೆ ನಾನು ಅದು ಯಾವುದನ್ನು ಯೂಸೇ ಮಾಡ್ತಿಲ್ಲ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಅವ್ರಿಗೆ ಡೌಟ್ ಬರಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಅದೇ ರೀತಿ ಹೈಡ್ ಆಗಿರೋಂಥ ಅಪ್ಲಿಕೇಶನ್ನ ಮತ್ತೆ ನೀವು ಅನ್ಹೈಡ್ ಮಾಡಬೇಕಂತೇಳಿದ್ರೆ ಮತ್ತೆ ನೀವು ಸೇಮ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೇಮ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇವಾಗ ನೀವು ಹೈಡ್ ಮಾಡಿರೋಂಥ ಅಪ್ಲಿಕೇಶನ್ ಇಲ್ಲಿ ಮತ್ತೆ ಬರುತ್ತೆ ಅಂತ ಹೇಳ್ಬೋದು. ಗೈಸ್, ನೋಡ್ಬೋದು ಇಲ್ಲಿ ವಾಟ್ಸಪ್ ಮತ್ತು ಯೂಟ್ಯೂಬ್ ಎರಡು ಕೂಡ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಫೋನಲ್ಲಿ ಸಿಗ್ತಿಲ್ಲ ಅಂತೇಳಿದ್ರೆ, ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮುಖಾಂತರ ನೀವು ಅಪ್ಲಿಕೇಶನ್ಗಳನ್ನು ನೀವು ಯೂಸ್ ಮಾಡುವಂಥ ಪ್ರೈವೇಟ್ ಅಪ್ಲಿಕೇಶನ್ನ ಹೈಡ್ ಮಾಡ್ಬೋದು. ಫ್ರೆಂಡ್ಸ್, ಅಪ್ಲಿಕೇಶನ್ನ ಲಿಂಕನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಕೊಟ್ಟಿರುವಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿ
ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಬಂದುಬಿಟ್ಟು ಸೇಮ್ ನಿಮಗೆ ಡಯಲರ್ ರೀತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಈ ಅಪ್ಲಿಕೇಶನ್ನ ಯಾರಾದರೂ ನಿಮ್ಮ ಫೋನಲ್ಲಿ ಓಪನ್ ಮಾಡಿದರೆ ಅದು ಅವರು ಡಯಲರ್ ಅಂದ್ಕೊಳ್ತಾರೆ. ಏನಕ್ಕೆ ಅಂತೇಳಿದ್ರೆ ನೋಡ್ಬೋದು, ಇದರ ಹೋಮ್ ಪೇಜ್ ನಿಮಗೆ ಇದನ್ನು ಓಪನ್ ಮಾಡ್ತಿದ್ದೀನಿ, ಈ ರೀತಿ ಡಯಲರ್ ರೀತಿ ಕಾಣುತ್ತೆ. ಇದೊಂದು ಸೀಕ್ರೆಟ್ ಆಗಿ ಆ್ಯಪ್ ಐಡರ್ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಸೊ ಈ ಅಪ್ಲಿಕೇಶನ್ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಏನು ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ, ಅವಾಗ ನಿಮಗೆ ಈ ರೀತಿ ಬರುತ್ತೆ, ಒಂದು ಸೀಕ್ರೆಟ್ ಆದ ಸ್ಟೋರೇಜ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಫೋಟೋ ಬೇಕಿದ್ರೆ ಹೈಡ್ ಮಾಡ್ಬೋದು, ವೀಡಿಯೋಸ್ ಬೇಕಿದ್ರೆ ಹೈಡ್ ಮಾಡ್ಬೋದು, ಕ್ಯಾಮರಾ ಫೋಟೋಸ್ ಕೂಡ ಹೈಡ್ ಮಾಡ್ಬೋದು, ಅಥವಾ ಅಪ್ಲಿಕೇಶನ್ ಕೂಡ ಇದರಲ್ಲಿ ನೀವು ಹೈಡ್ ಮಾಡ್ಬೋದು. ಜೊತೆಗೆ ಇಲ್ಲಿ ಚೇಂಜ್ ಐಕನ್, ಈ ಅಪ್ಲಿಕೇಶನ್ ಐಕನ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ಗೆ ಸೇಮ್ ನಿಮಗೆ ಫೋನ್ ಡಯಲರ್ ರೀತಿ ಇರುತ್ತೆ, ಯಾರಿಗೂ ಕೂಡ ಡೌಟ್ ಬರಲ್ಲ ಅಂತ ಹೇಳ್ಬೋದು. ಗೈಸ್, ಇಲ್ಲಿ ಅಪ್ಲಿಕೇಶನ್ ಹೈಡ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ನೀವು ಹೈಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಇವಾಗ ಫೇಸ್ಬುಕ್ಕನ್ನು ಹೈಡ್ ಮಾಡಿ ತೋರಿಸ್ತೀನಿ. ಫೇಸ್ಬುಕ್ಕನ್ನು ಕ್ಲಿಕ್ ಮಾಡ್ತೀನಿ. ಫೇಸ್ಬುಕ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇಂಪೋರ್ಟ್ ಹೈಡ್ ಆರ್ ಡ್ಯುಯಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಇವಾಗ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಏನು ಮಾಡಬೇಕಂತೇಳಿದ್ರೆ ಇಲ್ಲಿಂದು ಮೇನ್ ಆಗಿ ಫೇಸ್ಬುಕ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ಇಲ್ಲಿ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೇಮ್ ಅಕೌಂಟನ್ನು ನೀವು. ಸೊ ಈ ಡಯಲರ್ ಇರುತ್ತಲ್ಲ, ಡಯಲರಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಗೈಸ್, ಇದು ನಿಮಗೆ ಸಿಂಪಲಾಗಿ ಫೋನ್ ರೀತಿ ಇರುತ್ತೆ, ಇದನ್ನು ಯಾರು ಕ್ಲಿಕ್ ಮಾಡಿದ್ರು ಕೂಡ ಇದು ನಿಮಗೆ ಡಯಲರ್ ಅಂದ್ಕೊಳ್ತಾರೆ. ಯಾವುದೇ ಕಾರಣಕ್ಕಿದು ನಿಮ್ಮ ಅಪ್ಲಿಕೇಶನ್ ಹೈಡರ್ ಅಂತ ಯಾರಿಗೂ ಗೊತ್ತಾಗಲ್ಲ. ಗೈಸ್, ಇವಾಗ ಇಲ್ಲಿ ಫೇಸ್ಬುಕ್ ಇರುತ್ತಲ್ಲ, ಇವಾಗ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ಸೇಮ್ ಪಾಸ್ವರ್ಡ್ ಇಮೇಲ್ ಹಾಕಿ. ನೆಕ್ಸ್ಟ್ ಇಲ್ಲಿ ಮೇನಲ್ಲಿ ಫೇಸ್ಬುಕ್ ಇರುತ್ತಲ್ಲ, ಇಲ್ಲಿ ಹೋಮ್ ಪೇಜಲ್ಲಿ ಅದನ್ನಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನಲ್ಲಿ ಕೂಡ ಅಪ್ಲಿಕೇಶನ್ಗಳನ್ನು ಹೈಡ್ ಮಾಡ್ಬೋದು. ಫ್ರೆಂಡ್ಸ್, ಅದೇ ರೀತಿ ತುಂಬ ಜನರಿಗೆ ಕಮೆಂಟ್ ಮಾಡ್ತಿರ್ತಾರೆ, ಸೊ ಗರ್ಲ್ ಫ್ರೆಂಡ್ ಮೊಬೈಲನ್ನು ಯಾವ ರೀತಿ ನಾವು ಚೆಕ್ ಮಾಡೋದು, ಲೈವ್ ಆಗಿ ನೋಡೋಂಥದ್ದು, ವಾಟ್ಸಪ್ಪನ್ನು ಯಾವ ರೀತಿ ಹಾಕಿ ಮಾಡೋಂಥದ್ದು, ಈ ರೀತಿ ತುಂಬ ಜನ ಕೇಳ್ತಿರ್ತಾರೆ. ಬಟ್ ನಾನು ನಿಮಗೆ, ಸೊ ಯೂಟ್ಯೂಬಲ್ಲಿ ಅದಕ್ಕೆ ರಿಲೇಟೆಡ್ ಅಂತ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ಟ್ರೈಕ್ ಬರೋದ್ರಿಂದ, ಅದಕ್ಕೆ ಆ ರೀತಿಯಂಥ ವೀಡಿಯೋ ಬೇಕಿದ್ದರೆ ಅಥವಾ ನಿಮಗೆ ಏನೇನು ಕ್ವಶನ್ಸ್ ಇದ್ರು ಕೂಡ ನನಗೆ ನೀವು ಫೇಸ್ಬುಕ್ ಪೇಜಲ್ಲಿ ಕೇಳ್ಬೋದು. ಸೊ ವಾಟ್ಸಪ್ಪನ್ನು ಯಾರು ಮೆಸೇಜನ್ನು ಯಾರು ನೋಡೋಂಥದ್ದು, ಕಾಲೇಜನ್ನು ಯಾರು ಚೆಕ್ ಮಾಡೋಂಥದ್ದು, ಈ ರೀತಿಯಂಥ ವೀಡಿಯೋ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿ, ಅದರಲ್ಲಿ ಅದೇ ರೀತಿಯಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಫೇಸ್ಬುಕ್ ಪೇಜ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಯಾವ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಮಾಡಬೇಕು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಹಿಡನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಕ್ಕೆ ಧನ್ಯವಾದ. ಜೈ ಹಿಂದ್, ಜಯ ಕರ್ನಾಟಕ.